ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಯಾಕೋಬನು ಬರೆದ ಪತ್ರಿಕೆ 4:13-17 ವಚನಗಳನ್ನು ಓದುತ್ತೇನೆ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಆದುದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ ಎಂಬುದೇ. ಜೀವನ ಅಂದರೆ ಏನು? ವಾಟ್ ಈಸ್ ಲೈಫ್? ಬದುಕು, ಬಾಳು, ಪ್ರಾಣ, ಜೀವ ಅಂದರೆ ಏನು? ವಾಟ್ ಈಸ್ ಲಿವಿಂಗ್? ವಾಟ್ ಈಸ್ ಲೈಫ್? ವಾಟ್ ಈಸ್ ದ ಸ್ಪಿರಿಟ್ ಆಫ್ ಲೈಫ್? ಪ್ರತಿ ಮಾನವನು ದೇವರ ನಿಜತ್ವದಲ್ಲಿ ಅಥವಾ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದರೂ ಸಹ ಪ್ರತಿ ಮಾನವನು ವಾಸ್ತವವಾಗಿ ನಿಜತ್ವದಲ್ಲಿ ಜೀವಿಸುವುದಿಲ್ಲ ಎಂಬುದಾಗಿ ವಿಲಿಯಂ ವಾಲಸ್ ಎಂಬುವರು ಹೇಳಿದ್ದಾರೆ. ವಿಲಿಯಂ ವಾಲಸ್ ಹ್ಯಾಸ್ ಸೆಡ್ ಎವ್ರಿ ಮ್ಯಾನ್ ಡೈಸ್ ಇನ್ ಸ್ಪೈಟ್ ಆಫ್ ಬೀಯಿಂಗ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್. ಎವ್ರಿ ಮ್ಯಾನ್ ಡೈಸ್, ಎವ್ರಿ ಮ್ಯಾನ್ ಡಸ್ ನಾಟ್ ರಿಯಲಿ ಲಿವ್. ಎರಡು ವಿಧವಾದ ಜೀವನಗಳುಂಟು. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಲೈಫ್. ಎರಡು ವಿಧವಾದ ಜೀವನ. ಮೊದಲನೇದಾಗಿ ದೈಹಿಕ ಜೀವನ ಅಥವಾ ಭೌತಿಕ, ಈ ದೇಹಕ್ಕೆ, ಈ ಅಂಗಗಳಿಗೆ ಸಂಬಂಧಪಟ್ಟಂಥ ಜೀವನ. ಇದು ನಮ್ಮೆಲ್ಲರಿಗಿದೆ, ದೈಹಿಕ ಬಾಳು. ಆದರೆ ಈ ಜೀವನಕ್ಕೆ ಒಂದು ಅಂತ್ಯವಿದೆ. ಫಸ್ಟ್ ಆಫ್ ಆಲ್, ದೇರ್ ಈಸ್ ದಿ ಫಿಸಿಕಲ್ ಲೈಫ್ ರಿಲೇಟೆಡ್ ಟು ದಿಸ್ ಬಾಡಿ ಆ್ಯಂಡ್ ದೀಸ್ ಮೆಂಬರ್ಸ್ ಆಫ್ ದ ಬಾಡಿ. ವಿ ಆಲ್ ಹ್ಯಾವ್ ದ ಬಾಡಿಲಿ ಲೈಫ್, ಬಟ್ ದೇರ್ ಈಸ್ ಅನ್ ಎಂಡ್ ಟು ದಿಸ್ ಬಾಡಿಲಿ ಫಿಸಿಕಲ್ ಲೈಫ್. ಎರಡನೇದಾಗಿ, ಇದೇ ದೈಹಿಕ ಜೀವನ, ಇದೇ ಭೌತಿಕ ಬಾಳು ನಮ್ಮನ್ನು ನಿರಂತರ ಅಥವಾ ನಿತ್ಯ ಜೀವನಕ್ಕೆ ಅಥವಾ ಅನಂತ ಜೀವನಕ್ಕೆ ನಡೆಸುವ ಸಾಧ್ಯತೆ ಇದೆ. ಈಗ ನಿರಂತರ ಜೀವ, ನಿತ್ಯ ಜೀವ ಎಂಬುದಾಗಿ ಹೇಳಿದರೆ ಕೇವಲ ಒಂದು ಉದ್ದವಾದ ಅಥವಾ ಅಂತ್ಯವಿಲ್ಲದ ಜೀವನವಲ್ಲ. ಬದಲಾಗಿ ಅದೊಂದು ನಿತ್ಯ ಜೀವ ಎಂಬುದು ಮೇಲ್ಮಟ್ಟದ, ಉನ್ನತ ದರ್ಜೆಯ, ಬಹಳ ವಿಶಿಷ್ಟ ಗುಣವುಳ್ಳಂಥ ಅಥವಾ ಸಾಧಾರಣ ಜೀವನಕ್ಕಿಂತಲೂ ಉತ್ತಮವಾದ ಒಂದು ಜೀವನ. This very physical life that we have got, or this bodily life that we all have, can lead us to eternal or everlasting life. Now, what is eternal life? What is everlasting life?
ಇಟ್ ಈಸ್ ನಾಟ್ ಮಿಯರ್ಲಿ ಎ ಪ್ರೊಲಾಂಗ್ಡ್ ಆರ್ ಇಲಾಂಗೇಟೆಡ್ ಲೈಫ್, ಬಟ್ ಇಟರ್ನಲ್ ಲೈಫ್ ಈಸ್ ಕ್ವಾಲಿಟೇಟಿವ್ಲಿ ಎ ಡಿಫ್ರೆಂಟ್ ಲೈಫ್. ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ಆರ್ಡಿನರಿ ಲೈಫ್ ದಟ್ ಯು ಆ್ಯಂಡ್ ಐ ಲಿವ್. ಹೇಗೆ? ಈ ಒಂದು ಮೇಲ್ಮಟ್ಟದ, ಈ ಒಂದು ಉನ್ನತ ಜೀವನ ನಾವು ಪ್ರಾಪ್ತಿಯಾಗುವುದು. ಇದು ಕಷ್ಟಕರ. ಕಾರಣ ಕೇವಲ ದೇವರು ಮಾತ್ರ ನಿರಂತರ, ಆತನೇ ನಿತ್ಯ ಜೀವಿ. ಇದನ್ನು ನಾವು ಹೇಗೆ ಪ್ರಾಪ್ತ ಮಾಡುವುದು? ಹೌ ಈಸ್ ದಿಸ್ ಇಟರ್ನಲ್ ಎವರ್ ಲಾಸ್ಟಿಂಗ್ ಲೈಫ್ ಪಾಸಿಬಲ್? ಬಿಕಾಸ್ ಓನ್ಲಿ ಗಾಡ್ ಈಸ್ ಇಟರ್ನಲ್. ಇಟ್ ಈಸ್ ಗಾಡ್ಸ್ ಲೈಫ್. ಹೌ ಈಸ್ ಇಟ್ ಪಾಸಿಬಲ್? ಗಾಡ್ ಅಲೋನ್ ಹ್ಯಾಸ್ ಇಟರ್ನಲ್ ಲೈಫ್. ಒಂದು ಯೋಹಾನ 1:2 ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ಕಂಡು. ಯಾರು ಬರೆಯೋದು? ಯೋಹಾನನೆಂಬ ಶಿಷ್ಯನು. ತಂದೆ ನಿತ್ಯ ಜೀವಿ, ತಂದೆಯ ಬಳಿಯಲ್ಲಿ ಇದ್ದ ಮಗ, ಅದನ್ನು ನಾವು ನೋಡಿದ್ದೇವೆ. ಯಾರದು? ಯೇಸು ಕ್ರಿಸ್ತನೇ ನಿತ್ಯ ಜೀವ. ವಿ ರೀಡ್ ಇನ್ 1 John 1:2, ವಿ ಪ್ರೊಕ್ಲೇಮ್ ಟು ಯು ಇಟರ್ನಲ್ ಲೈಫ್ ವಿಚ್ ವಾಸ್ ವಿತ್ ದ ಫಾದರ್ ಆ್ಯಂಡ್ ಹ್ಯಾಸ್ ಅಪಿಯರ್ಡ್ ಟು ಹಸ್. ಹೂ ಅಪಿಯರ್ಡ್? ಜೀಸಸ್ ಅಪಿಯರ್ಡ್ ಟು ದ ಡಿಸೈಪಲ್ಸ್. ಸೊ ಹೂ ಈಸ್ ಇಟರ್ನಲ್ ಲೈಫ್? ನನ್ ಅದರ್ ದ್ಯಾನ್ ಜೀಸಸ್. ಅಗೇನ್ ಇನ್ John 5:26 ವಿ ರೀಡ್, ತಂದೆಯು ತಾನು ಹೇಗೆ ಸ್ವಂತ ಜೀವ ಉಳ್ಳವನಾಗಿದ್ದಾನೋ ಹಾಗೆಯೇ ಮಗನು. ಅಂದರೆ ತಂದೆಯ ಪ್ರಕಾರವೇ ಮಗನು ಸಹ ಸ್ವಂತ ಜೀವ ಉಳ್ಳವನಾಗಿದ್ದಾನೆ. ಈ ಕಾರಣದಿಂದಲೇ ಯೇಸು ಕ್ರಿಸ್ತನು ಹೇಳಿದ್ದು 14:6, ನಾನೇ ಜೀವ ಎಂಬುದಾಗಿ. ಇನ್ John 5:26 ವಿ ರೀಡ್, ಆಸ್ ದ ಫಾದರ್ ಹ್ಯಾಸ್ ಲೈಫ್ ಇನ್ ಹಿಮ್ಸೆಲ್ಫ್ ಸೋ ಹೀ ಹ್ಯಾಸ್ ಗ್ರಾಂಟೆಡ್ ದ ಸನ್ ಟು ಹ್ಯಾವ್ ಲೈಫ್ ಇನ್ ಹಿಮ್ಸೆಲ್ಫ್. ದೇರ್ಫೋರ್ ಹೀ ಸೇಸ್ ಇನ್ John 14:6, ಐ ಆಮ್ ಲೈಫ್. ಯೇಸು ಕ್ರಿಸ್ತನು ನನ್ನಲ್ಲಿ ಜೀವ ಉಂಟು ಎಂಬುದಾಗಿ ಹೇಳಲಿಲ್ಲ. ಹಾಗೆ ಹೇಳುವ ಅಗತ್ಯತೆ ಸಹ ಆತನಿಗಿರಲಿಲ್ಲ. ಕಾರಣ ಆತನೇ ಜೀವ. ನನ್ನಲ್ಲಿ ಉಂಟು ಎಂಬುದಾಗಿ ಹೇಳಲಿಲ್ಲ, ನಾನೇ ಜೀವ. ಜೀಸಸ್ ನೆವರ್ ಸೆಡ್ ಐ ಹ್ಯಾವ್ ಲೈಫ್. ದೇರ್ ವಾಸ್ ನೋ ನೀಡ್ ಫಾರ್ ಹಿಮ್ ಟು ಸೇ ದಟ್ ಬಿಕಾಸ್ ಹೀ ಹಿಮ್ಸೆಲ್ಫ್ ಈಸ್ ಲೈಫ್. ಆ್ಯಂಡ್ ದೇರ್ ಫೋರ್ ಹೀ ಸೆಡ್ ಐ ಆಮ್ ಲೈಫ್. ಮೊದಲನೇದಾಗಿ ನಿಮ್ಮ ಜೀವ, ನಿಮ್ಮ ಬಾಳು, ನಿಮ್ಮ ಬದುಕು ಏನಾಗಿದೆ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಯುವರ್ ಲೈಫ್? ಇದರ ಉತ್ತರವನ್ನು 4:14 ನಾವು ಹೀಗೆ ಓದಿದ್ದೇವೆ, ನಿಮ್ಮ ಜೀವನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ ಎಂಬುದಾಗಿ. ಅಂದರೆ ಏನರ್ಥ? ನಾವು ಕೇವಲ ಹಬೆ, ಆವಿಯಂತಿರುವ ಜೀವ. ಅಂದರೆ ಇದು ತಾತ್ಕಾಲಿಕ, ನಿರಂತರ ಅಲ್ಲ. ವಾಟ್ ಈಸ್ ಯುವರ್ ಲೈಫ್? ಇನ್ 4:14 ಆಫ್ ಜೇಮ್ಸ್ ವಿ ರೀಡ್, ಯಟ್ ಯು ಡು ನಾಟ್ ನೋ ವಾಟ್ ಟುಮಾರೋ ವಿಲ್ ಬ್ರಿಂಗ್. ವಾಟ್ ಈಸ್ ಯುವರ್ ಲೈಫ್? ಫಾರ್ ಯು ಆರ್ ಎ ಮಿಸ್ಟ್ ಆರ್ ಎ ವೇಪರ್ that appears for a little time and then vanishes. Vapor, mist. ಈ ಸನ್ನಿವೇಶದ ಪ್ರಶ್ನೆಗೆ ಉತ್ತರವೇನು? ಜೀವನ ಏನೆಂಬುದಾಗಿ
ಯಾಕೋಬನ ಕೇಳ್ತಾ ಇದ್ದಾನೆ. ಮೊದಲನೇದಾಗಿ ಕೆಲವರಿಗೆ ಕೆಲಸವೇ ಜೀವನ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಕೆಲಸ ಕೆಲಸ ಕೆಲಸ, ಅದೇ ಕೆಲವರಿಗೆ ಜೀವನ, ಕೆಲವರಿಗೆ ಬಾಳು. ಕೆಲಸವೇ ಬಾಳೆ, ಕೆಲಸವೇ ಜೀವನವ? ಫಸ್ಟ್ ಆಫ್ ಆಲ್, ಫಾರ್ ಸಮ್ ಪೀಪಲ್ ವರ್ಕ್ ಈಸ್ ಲೈಫ್. ದೆ ಬಿಗಿನ್ ದರ್ ವರ್ಕ್ ಅರ್ಲಿ ಮಾರ್ನಿಂಗ್, ಗೋ ಆನ್ ಟಿಲ್ ದಿ ಆಫ್ಟರ್ನೂನ್, ಈವ್ನಿಂಗ್ ಆ್ಯಂಡ್ ಈವನ್ ನೈಟ್. ವರ್ಕ್, ವರ್ಕ್ ಆ್ಯಂಡ್ ವರ್ಕ್ ಈಸ್ ಓನ್ಲಿ ವರ್ಕ್ ಲೈಫ್. ಇತರರಿಗೆ ಕುಟುಂಬ ಅಥವಾ ಸಂಸಾರ ಜೀವನ ಇದೇ ಬಾಳು. ಖಂಡಿತ ಕುಟುಂಬ ಅಗತ್ಯ, ಸಂಸಾರದ ಜೀವನ ಬೇಕು ನಮಗೆ. ಅನ್ಯೋನ್ಯತೆ, ಆಸರೆ, ಒಗ್ಗಟ್ಟು ಕುಟುಂಬದಲ್ಲಿಯೇ. ನಮಗಿರ್ತಕ್ಕಂಥ ನೆರವು, ಆಧಾರ, ಬೆಂಬಲ ಎಲ್ಲಿಂದ ಬರ್ತದೆ? ಕುಟುಂಬದಿಂದ ಬರ್ತದೆ. ಆದರೆ ಆದರೆ ಕೇವಲ ಕುಟುಂಬವೇ ಜೀವನವೇ? ಫಾರ್ ಸಮ್ ಅದರ್ಸ್ ಫ್ಯಾಮಿಲಿ ಈಸ್ ಎವ್ರಿಥಿಂಗ್. ಎಸ್, ದಟ್ಸ್ ರೈಟ್. ಫ್ಯಾಮಿಲಿ ಈಸ್ ನೆಸೆಸರಿ ಬಿಕಾಸ್ ಇಟ್ ಈಸ್ ಇನ್ ದ ಫ್ಯಾಮಿಲಿ ದಟ್ ವಿ ಹ್ಯಾವ್ ದ ಫೆಲೋಶಿಪ್. ಇಟ್ ಈಸ್ ದ ಫ್ಯಾಮಿಲಿ ವಿಚ್ ಸ್ಟ್ಯಾಂಡ್ಸ್ ಬೈ ಅಸ್. ಫ್ಯಾಮಿಲಿ ದೇರ್ ಈಸ್ ಸಪೋರ್ಟ್, ಎನ್ಕರೇಜ್ಮೆಂಟ್ ಆ್ಯಂಡ್ ಯೂನಿಟಿ. ಬಟ್ ಓನ್ಲಿ ಫ್ಯಾಮಿಲಿ ಈಸ್ ಲೈಫ್. ಮತ್ತು ಕೆಲವರಿಗೆ ವಿದ್ಯೆ, ತರಬೇತಿ, ಪದವಿ, ಸ್ಥಾನಮಾನ, ಹೌದು ಇವೆಲ್ಲ ಬೇಕು, ಅಗತ್ಯ ಸಹ. ಇನ್ನು ಕೆಲವರಿಗೆ ಆಸ್ತಿ, ಜೀವನ, ಮನೆ, ತೋಟ, ಹೊಲ, ಗದ್ದೆ ಇವೆಲ್ಲ ಇದ್ದರೆ ಒಳ್ಳೆಯದೇ. ಆದರೆ ಆದರೆ ಇವೆಲ್ಲ ಜೀವವೋ? ಇವೆಲ್ಲ ಜೀವನವೋ? ಇನ್ನು ಕೆಲವರು ತಾವು ಸೇರಿದಂಥ ಸಭೆ ಅಥವಾ ಸಂಘ, ಒಳ್ಳೆ ಅಭಿಮಾನ ಅಥವಾ ಸಂಗೀತದಲ್ಲಿ ಆಗಲಿ, ಸೇವೆಯಲ್ಲಾಗಲಿ, ಇವೆಲ್ಲ ಅಗತ್ಯ. ಕೇವಲ ಇವೇ ಮಾತ್ರವೇ ಜೀವನವೋ? ಫಾರ್ ಸಮ್ ಪೀಪಲ್ ಎಜುಕೇಷನ್, ಟ್ರೈನಿಂಗ್, ಕರಿಯರ್, ಪೊಸಿಷನ್ ಈಸ್ ಲೈಫ್. ಎಸ್, ಆಲ್ ದೀಸ್ ಆರ್ ನೆಸೆಸರಿ ಆ್ಯಂಡ್ ನೀಡೆಡ್. ಫಾರ್ ಸಮ್ ಅದರ್ಸ್ ಪ್ರಾಪರ್ಟಿ, ಮೇ ಬಿ ಎ ಫೀಲ್ಡ್ ಆರ್ ಎ ಹೌಸ್, ಎ ಗಾರ್ಡನ್. ಎಟ್ ಅದರ್ಸ್ ಚರ್ಚ್ ಈಸ್ ಎವ್ರಿಥಿಂಗ್. ಮ್ಯೂಸಿಕ್, ಮಿನಿಸ್ಟ್ರಿ ಈಸ್ ಎವ್ರಿಥಿಂಗ್ ಫಾರ್ ದೆಮ್. ಎಸ್, ಆಲ್ ದೀಸ್ ಆರ್ ನೀಡೆಡ್, ಬಟ್ ಈಸ್ ದಟ್ ಲೈಫ್? ಈಸ್ ದಟ್ ಲೈಫ್? ಈಗ ನಾವು ಯೋಚನೆ ಮಾಡಿದವು, ನೆನೆಸಿದವುಗಳೆಲ್ಲ ನಮ್ಮ ಬಾಳು ಬದುಕಿಗೆ ಬೇಕಾದವುಗಳೇ. ಆದರೆ ವಾಸ್ತವವಾಗಿ ಈಗ ನೆನೆಸಿದೆಲ್ಲವುಗಳು ಮಾತ್ರವೇ ಜೀವನವ? ಇವೆಲ್ಲವೂ ಎಂಥವು? ತಾತ್ಕಾಲಿಕ. ನಮ್ಮನ್ನು ಎಲ್ಲಿಗೆ ನಡೆಸ್ತವೆ ಇವೆಲ್ಲ? ಕೆಲಸ, ಮನೆ, ಆಸ್ತಿ, ವಿದ್ಯಾಭ್ಯಾಸ, ನಮಗಿರುವ ಸ್ಥಾನಮಾನ, ನಮಗಿರುವಂಥ ಸಭಾ ಚಟುವಟಿಕೆಗಳು ಇತ್ಯಾದಿ ನಮ್ಮನ್ನು ಎಲ್ಲಿ ನಡೆಸ್ತವೆ? ಆಲ್ ದೀಸ್ ದಟ್ ವಿ ಹ್ಯಾವ್ ಬೀನ್ ಥಿಂಕಿಂಗ್ ಅಬೌಟ್ ಆರ್ ಆ್ಯಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ಲೈಫ್, ಬಟ್ ದೇ ಆರ್ ನಾಟ್ ರಿಯಲ್ ಲೈಫ್. ದೇ ಆರ್ ಆಲ್ ಟೆಂಪರಲ್. ವೇರ್ ವಿಲ್ ದೇ ಲೀಡ್ ಅಸ್? ಎಜುಕೇಷನ್, ಫ್ಯಾಮಿಲಿ, ಟ್ರೈನಿಂಗ್, ಪೊಸಿಷನ್, ಪ್ರಾಪರ್ಟಿ, ಮನಿ, ಮಿನಿಸ್ಟ್ರಿ, ವೇರ್ ವಿಲ್ ದೇ ಲೀಡ್ ಅಸ್? ವಾಟ್ ಈಸ್ ಯುವರ್ ಲೈಫ್? ನಿಮ್ಮ ಬಾಳೇನು? ಎರಡನೇದಾಗಿ, ವಾಸ್ತವಿಕ ಬಾಳು ಯಾವುದು? ಅಂದರೆ ನಿಜತ್ವದ ಬಾಳು ಯಾವುದು? ವಾಟ್ ಈಸ್ ದ ರಿಯಲ್ ಲೈಫ್? ವಾಟ್ ಈಸ್ ಲೈಫ್? ಮೊದಲನೇದಾಗಿ, ವಾಸ್ತವಿಕ ಬಾಳು ಯೇಸು ಕ್ರಿಸ್ತನಲ್ಲಿಯೇ ಪ್ರಾರಂಭ ಆಗೋದು. ಯೇಸು ಕ್ರಿಸ್ತನೇನು ಹೇಳಿದ್ದಾನೆ? ನಾನಾದರೂ ನಿಮಗೆ ಜೀವವು ಇರಬೇಕೆಂತಲೂ
ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದನೆಂಬುದಾಗಿ ಯೋಹಾನ 10:10 ಹೇಳಿದ್ದಾನೆ. ದ ರಿಯಲ್ ಲೈಫ್ ಈಸ್ ಇನ್ ಜೀಸಸ್. ಹಿ ಸೆಡ್, ಐ ಹ್ಯಾವ್ ಕಮ್ ದಟ್ ಯು ಮೇ ಹ್ಯಾವ್ ಲೈಫ್ ಆ್ಯಂಡ್ ಹ್ಯಾವ್ ಇಟ್ ಟು ದ ಫುಲ್, ಅಬಂಡೆಂಟ್ ಲೈಫ್ ಇನ್ ಜಾನ್ 10:10. ಮೊದಲನೇದಾಗಿ ಜೀವ, ವಾಸ್ತವಿಕ ಜೀವ ಯೇಸು ಕ್ರಿಸ್ತನಲ್ಲಿ. ಎರಡನೇದಾಗಿ ಈ ಜೀವ ಪಡೆಯುವುದು ಹೇಗೆ? ಸೆಕೆಂಡ್ಲಿ, ದೋ ಜೀಸಸ್ ಈಸ್ ದಿ ಲೈಫ್, ಹೌ ಡು ವಿ ಒಬ್ಟೇನ್, ಹೌ ಡು ವಿ ಗೆಟ್ ದಿಸ್ ಲೈಫ್? ಮೊದಲನೇದಾಗಿ ಈ ಜೀವ ಬೇಕೆಂದರೆ ಒಂದು ಹಂಬಲಿಕೆ ನಮ್ಮಲ್ಲಿರಬೇಕು, ನನಗಿದು ಬೇಕೆಂಬುದಾಗಿ ಒಂದು ಬಯಕೆ ನಮ್ಮಲ್ಲಿ ಇರಬೇಕು. ಹಂಬಲ ಅಗತ್ಯ. ಇದು ಬೇಕೆಂಬುದಾಗಿ ನಮಗೆ ಮಾನಸಿಕ ಒತ್ತಡ ಹೊಂದಿರಬೇಕು. ಫಸ್ಟ್ ಆಫ್ ಆಲ್, ಟು ಒಬ್ಟೇನ್ ದಿಸ್ ಲೈಫ್ ವಿ ಶುಡ್ ಹ್ಯಾವ್ ಅನ್ ಅರ್ಜ್, ವಿ ಶುಡ್ ಬಿ ಮೋಟಿವೇಟೆಡ್, ವಿ ಶುಡ್ ಅರ್ನೆಸ್ಟ್ಲಿ ಪ್ಯಾಷನೆಟ್ಲಿ ಡಿಸೈರ್ ಫಾರ್ ದಿಸ್ ಲೈಫ್. ನಿಮಗೆ ನಿಜವಾಗಲೂ ಈ ಜೀವ ಬೇಕಾ? ನಿತ್ಯ ಜೀವ ಅನಂತ ಬೇಕಾ? ಡು ಯು ರಿಯಲಿ ಹ್ಯಾವ್ ದ ಡಿಸೈರ್ ಟು ಒಬ್ಟೇನ್ ದಿಸ್ ಲೈಫ್? ಒಂದು ವೇಳೆ ನಿಮ್ಮ ಪ್ರಸ್ತುತ ಬಾಳಿನಲ್ಲಿ, ನಿಮ್ಮ ಜೀವಮಾನದಲ್ಲಿ ನಿಮಗೆ ತೃಪ್ತಿ ಇದ್ದರೆ ಬೇರೇನು ಬೇಡ, ಈ ಸಂದೇಶ ನಿಮಗೆ ಅನ್ವಯಿಸುವುದಿಲ್ಲ. ಇಲ್ಲ, ನನಗಿರೋದೇ ಸಾಕು, ನಾನು ತೃಪ್ತಿಯಾಗಿದ್ದೇನೆ, ಸಮಾಧಾನವಾಗಿದ್ದೇನೆ, ಅಂಥವರಿಗೆ ನಿತ್ಯ ಜೀವ ಖಂಡಿತವಾಗಿ ದೊರಕುವುದಿಲ್ಲ ಬಯಕೆ ಇಲ್ಲದಿದ್ದರೆ. ಇನ್ ಕೇಸ್ ಯು ಆರ್ ಕ್ವೈಟ್ ಕಂಟೆಂಟ್ ವಿತ್ ದ ಕೈಂಡ್ ಆಫ್ ಲೈಫ್ ದಟ್ ಯು ಆರ್ ಲಿವಿಂಗ್, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇಫ್ ಯು ಸೇ ಐ ಆಮ್ ಓಕೆ, ದಿಸ್ ಮೆಸೇಜ್ ಈಸ್ ಆಫ್ ನೋ ಯೂಸ್ ಟು ಯು. ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ದಿ ಅರ್ಜ್ ಆ್ಯಂಡ್ ದ ಪ್ಯಾಷನೆಟ್ ಡಿಸೈರ್ ಟು ಒಬ್ಟೇನ್ ಇಟರ್ನಲ್ ಲೈಫ್, ಯು ವಿಲ್ ನಾಟ್ ಗೆಟ್ ಇಟ್. ಹೇಗೆ ಈ ಅನಂತ ಜೀವವನ್ನು ಪಡೆಯಲಿ ನಾನು? ನನಗೆಲ್ಲ ಉಂಟಲ್ಲ, ನನಗೆ ವಿದ್ಯೆ ಇದೆ, ನನಗೆ ತರಬೇತಿ ಇದೆ, ಕುಟುಂಬ ಇದೆ, ಹುದ್ದೆ ಸ್ಥಾನ ಮಾನ ಇದೆ, ಮನೆ ಹೊಲ ಪ್ರತಿಯೊಂದೊಂದು ನನಗಿದೆ, ನನಗೆ ಯಾಕೆ ಬೇಕು ನಿತ್ಯ ಜೀವ? ಆದರೆ ಇವೆಲ್ಲ ಜೀವವಲ್ಲ. ಯೇಸು ಕ್ರಿಸ್ತನ ಏನು ಹೇಳಿದಾನಂತಂದರೆ, 1 ಯೋಹಾನ 5:12, ಯಾವನು ಮಗನನ್ನು ಅಂದರೆ ಯೇಸುವನ್ನು ಅಂಗೀಕರಿಸಿದನೋ ಅವನಿಗೆ ಆ ಜೀವ ಉಂಟು, ಮಗನನ್ನು ಅಂಗೀಕರಿಸದವನಿಗೆ ಜೀವ ಇಲ್ಲ. ಯಾರಿಗೆ ಈ ಜೀವ? ಈ ಲೌಕಿಕವಾದವುಗಳು ನಮಗೆ ನಿತ್ಯ ಜೀವವನ್ನು ಕೊಡ್ತವಾ? ಖಂಡಿತ ಇಲ್ಲ. ಮಗನನ್ನು ಸ್ವೀಕರಿಸಬೇಕು ನಾವು. ನಮ್ಮ ಬಾಳು ಬದಲಾಯಿಸಿ ನಮಗೆ ಅನಂತ ಜೀವದ ಪ್ರಾಪ್ತಿ ಆಗಬೇಕೆಂತಂದರೆ ಯೇಸು ಕ್ರಿಸ್ತನಿದ್ದಲೇ. ಹೌ ಕ್ಯಾನ್ ಐ ರಿಸೀವ್ ದಿಸ್ ಇಟರ್ನಲ್ ಲೈಫ್? ಐ ಹ್ಯಾವ್ ಎಜುಕೇಷನ್, ಐ ಹ್ಯಾವ್ ಎ ಪೊಸಿಷನ್, ಐ ಹ್ಯಾವ್ ಎ ಕರಿಯರ್, ಐ ಹ್ಯಾವ್ ಪ್ರಾಪರ್ಟಿ, ಐ ಹ್ಯಾವ್ ಎ ಫ್ಯಾಮಿಲಿ, ಐ ಹ್ಯಾವ್ ಮನಿ, ಐ ಹ್ಯಾವ್ ಎವ್ರಿಥಿಂಗ್, ವೈ ಡು ಐ ನೀಡ್ ದಿಸ್ ಲೈಫ್? ಬಟ್ all these are temporal, these things will not give us eternal life, but all these are of no use. He who has the Son has life, he who does not have the Son has not life. 1 John 5:12. How do I get eternal life? By receiving Jesus Christ. Not by all these worldly things. ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಳಿನಲ್ಲಿ ಸಮಾಧಾನ ತೃಪ್ತಿ ಇಲ್ಲದಿದ್ದರೆ, ಯಾಕೋಬನು ಹೇಳುವಂತೆ ನಿಮ್ಮ ಜೀವನ ಕೇವಲ ಒಂದು ಹಬೆಯಂತಿದ್ದರೆ, ಇಂದು ನಿಮಗೆ ಈ ಹೊಸ ಬಾಳು ಬೇಕೆಂದರೆ ಸಿಗ್ತದೆ. If your life is like what James is saying here, like a mist or a vapor,
There is no satisfaction. There is no goal. And if you want, if you have the urge, you can get eternal life. ನಿಮಗೆ ಈ ಅನಂತ ಜೀವ, ಈ ನಿತ್ಯ ಜೀವ ಬೇಕಾದರೆ, ಈ ಒಂದು ವರ್ಷದಲ್ಲಿ ನಾವು ಇದನ್ನು ಅನುಭವಿಸಬೇಕಾದರೆ ನನ್ನೊಂದಿಗೆ ಈ ಪ್ರಾರ್ಥನೆಯನ್ನು ಮಾಡಿ. ಸಾಧಾರಣವಾದ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿದರೆ ನಮಗೆ ನಿತ್ಯ ಜೀವ. ನನ್ನೊಂದಿಗೆ ಈ ಪ್ರಾರ್ಥನೆ ಮಾಡಿ. ಯೇಸು ಪ್ರಭುವೇ, ನನ್ನ ಜೀವನ ಯಾಕೋಬನು ಹೇಳಿದಂತೆ ಕೇವಲ ಆವಿ ಹಬೆಯಂತಿದೆ, ಎಲ್ಲವಿದ್ದರೂ ಏನಿಲ್ಲದಂತಿದ್ದೇನೆ. ಯೋಹಾನನು ಬರೆದಂತೆ ಮಗನಿಂದ ನಿತ್ಯ ಜೀವ, ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ಸ್ವೀಕರಿಸುತ್ತೇನೆ ನಂಬಿಕೆಯಿಂದ, ನನ್ನ ಮನದಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಬಾಳಿನಲ್ಲಿ, ನನ್ನ ಕುಟುಂಬದಲ್ಲಿ. ಯೇಸು ಕ್ರಿಸ್ತನೇ, ನೀನೇ ಬಂದು ಬೇಕಾದ ನಿತ್ಯ ಜೀವವನ್ನು ಕೊಡು. ನನ್ನ ಪ್ರಾರ್ಥನೆಯನ್ನು ಲಾಲಿಸಿದ ದೇವರೇ, ನಿನಗೆ ಸ್ತೋತ್ರ ಮಾಡಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ. ಆಮೆನ್.